ಅಂತಂದ್ರೆ ಅದ್ ಹೆಂಗ್ ಡೇ ಕ್ಯೂರ್ ಯಾವ ಕೊಟ್ಟಿರ್ತೀರಿ, ಫಸ್ಟ್ ಒಂದ್ ವಾರ ಅಷ್ಟೇ ಕೆಲಸ ಮಾಡಿರ್ತಾರ, ಮತ್ತ ಅದ್ ಗಿಡದ್ಗೊಳಿಗೆ ಅಷ್ಟೇ ಡ್ರಾಪ್ ಆಗಿ ನಿಂತು ಬಿಡ್ತ ಸರ್. ಆದ್ರೆ ಇದನ್ನ ಏನಾಗ್ತಾರೆ, ಲೇಟ್ ಆಗಾದ್ರೂ ಪರವಾಗಿಲ್ಲ, ಕಂಟಿನ್ಯೂ ಆಗಿ ಸತತ ಬೆಳವಣಿಗೆ ಇರುತ್ತೆ ಅಂತ ನಂದು ಅನಿಸಿಕೆ ಸರ್. ಆದಷ್ಟು ಇದನ್ನ ಯೂಸ್ ಮಾಡಿದ್ರೆ ತೇವಾಂಶ ಕಾಪಾಡ್ಕೊಂತ ಸರ್. ಆದ್ರೆ ಎಲೆ ಉದುರೋದಾಗ್ಲಿ, ಹೂವು ಆದ್ರದ್ದು ಕಾಯಿ ಆದ್ರದಾಗ ಆಗಂಗಿಲ್ಲ ಸರ್, ಹೂವುಗಳು ಉದುರಂಗಿಲ್ಲ ಸರ್. ಅಷ್ಟೇ, ಆದಷ್ಟು ಇದನ್ನ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಮಂಜುನಾಥ್ ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ತಾವು ಮಂಜುನಾಥ್ ಹಿರೆಡ್ಡಿ ಅವರು, ಕೊಲ್ಲೂರ ಚಿತ್ತಾಪುರದವ್ರು, ಬರೋಬರ್ರಿ. ಅಣ್ಣರ ಮೊದಲ್ ನೀವು ನಮ್ದು ಕೂಬಾ ಸಾಯಿಲ್ ಕಂಡೀಷನರ್ ಎದಕ್ ಒಯ್ದಿದ್ರಿ ನೀವು? ನುಗ್ಗಿ ಗಿಡಕ್ಕ ಒಯ್ದಿದ್ದೆ ಸರ್, ಒಂದ್ ಎಕರೆ ನುಗ್ಗಿ ಗಿಡ ಪ್ಲಾಟ್ ಸರ್. ಹ್ಞೂನ್ರಿ, ಅದಕ್ಕೆ ಒಯ್ದಿದ್ದೆ ಸರ್. ಅದನ್ನ ಅದ್ರಲ್ಲಿ ಅರ್ಧ ಎಕರೆ ಇದನ್ನ ಮಾಡಿದ್ ಸರ್, ಕೂಬಾ ಸಾಯಿಲ್ ಹಾಕಿದ್ದೆ ಸರ್. ಹ್ಞೂನ್ರಿ, ಒಂದು ಉಳಿಕಿದ್ದಿನ ಅರ್ಧ ಎಕರೆ ಏನಾದ್ರೆ ಇದು ಡಿ ಎ ಪಿ ಅದನ್ನ ಹಾಕಿದ್ದೆ ಸರ್. ಹ್ಞೂನ್ರಿ, ಆದ್ರೆ ನಾವು ನೀರು ಬಿಡೋ ಸಮಯದಲ್ಲಿ ಏನಾಯ್ತು ಸರ್, ಒಂದ್ ಸ್ವಲ್ಪ ಲೇಟ್ ಆಗಿರ್ತದ ಪಕ್ಷದಲ್ರಿ, ಇದ ತೇವಾಂಶ ಕಾಪಾಡ್ಕೊಂಡು ಹೋಗ್ತದೆ ಸರ್. ಇದನ್ನ ಸರ್ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಡಿ ಎ ಪಿ ಇವರೇ ವರ್ಕ್ ಮಾಡ್ತದೆ ಸರ್, ಆಮೇಲೆ ಅದನ್ನ ಬೆಳವಣಿಗೆ ನಿಂತು ಬಿಡ್ತದೆ ಸರ್ ಅದ್ರ ಕೆಲಸ. ಇದು ಕುಬ್ಬದ ಸ್ವಲ್ಪ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ ಸರ್. ಅಂದ್ರೆ ನಿಮ್ ಪ್ರಕಾರ ನೀವು ಕೆಮಿಕಲ್ ಹಾಕಿದ್ದು ನುಗ್ಗಿ ಗಿಡಕ್ಕೆ ಏನಾಯ್ತು, ಕೆಮಿಕಲ್ ಹಾಕಿದ್ ಸ್ವಲ್ಪ ದಿವಸ ಕೆಲಸ ಮಾಡ್ತು, ಆಮೇಲೆ ನಿಂತು ಬಿಡ್ತು. ನಮ್ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿದ್ದು ನಿಮ್ಗೆ ಸರಾಸರಿ ಹಂಗೆ ನಿಮ್ಗೆ ಕೊಡ್ಕೊತ ಬಂತು. ಕಂಟಿನ್ಯೂ ಸತತ ಬೆಳವಣಿಗೆ ಇರುತ್ತೆ ಸರ್ ಅದ್ರ ಸರ್ ನುಗ್ಗಿ ಗಿಡಕ್ಕೆ ಸರ್. ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಜಲ್ದಿ ಬಾಡೋದಾದ ಆದಂಗೆ ಸರ್, ನೀರ್ ಬಿಡೋ ಸ್ವಲ್ಪ ಲೇಟ್ ಹೆಚ್ಚು ಕಡಿಮೆ ಆದ್ರೆ ಡಿ ಎ ಪಿ ಯೂರಿಯಾ ಏನಾಗ್ತದೆ ಸರ್, ನೀರ್ ಬಿಡಲ್ಲ ಸ್ವಲ್ಪ ಜಾಸ್ತಿ ಜಲ್ದಿನ ಡ್ರೈ ಆಗ್ಬಿಡ್ತು ಸರ್ ಡಿ ಎ ಪಿ ಯೂರಿಯಾ ಚೆಲ್ಲಿದ್ ಸರ್. ಇದನ್ನ ಏನಾಗ್ತದೆ ಸರ್, ಅದ ಏನ ಇನ್ನ ತೇವಾಂಶ ಅಷ್ಟೇ ಇರ್ತದೆ ಸರ್, ಆದ್ರೆ ಜಲ್ದಿ ನೀರಿಗೆ ಬರಂಗಿಲ್ಲ ಸರ್. ಇನ್ನೊಂದು ಜಿ ಡಿ ಅದಾಗ ಸ್ವಲ್ಪ ಬಹಳ ಕಡಿಮೆ ಸರ್, ರೋಗ ಸರ್ ರೋಗನು ಕಡಿಮೆ ಸರ್. ಎಣ್ಣೆ ಅದ ಆಯಿಲ್ ಸ್ಪ್ರೇ ಮಾಡಿರ್ ಸರ್. ಯಾವ್ದ್ರಿ ಇದು ಕೋಬಾದ ಆಯಿಲ್ ಬರ್ತು ನೋಡಿ, ಹಾರ್ಟಿಕಲ್ಚರ್ ಆಯಿಲ್ ಒಂದ್ ಸರ್, ಇನ್ನೊಂದು ಗ್ರೋತ್ ಪ್ರಮೋಟರ್ ಒಂದ್ ಎರಡು ಯೂಸ್ ಮಾಡಿ, ಎರಡು ಯೂಸ್ ಮಾಡಿರಿ ಮಾಡಿದೀನಿ ಸರ್. ನಿಮ್ ಖರ್ಚು ಹೆಂಗ ಅನಿಸ್ತದ್ರಿ? ಕಡಿಮೆ ಸರ್, ಅದು ಖರ್ಚು ಕಡಿಮೆ ಅನ್ನೋಕಿನ್ನ ಇದನ್ನ ಅದ ರಿಸಲ್ಟ್ ಸತತ ಜಾಸ್ತಿ ದಿನಗಳವರೆಗೆ ಇರ್ತದೆ ಸರ್ ಕೂಬಾಸಲ್. ಇದನ್ನೇನ ಸರ್ ರಿಸಲ್ಟ್ ಕಡಿಮೆ ಸ್ವಲ್ಪ ದಿನದಲ್ಲೇ ಅದನ್ನ ಕೆಲಸ ನಿಂದಿರಿಸ್ಬಿಡ್ತು ಸರ್ ಡಿ ಎ ಕ್ಯೂರಿಯಾಸ್. ಇದನ್ನೇನ ಸರ್ ರೆಗ್ಯುಲರ್ ಆಗಿ ಹಂಗೆ ನಡೀತಾ ಇರ್ತದೆ ಸರ್. ನುಗ್ಗಿ ಗಿಡದಾಗ ನಿಮ್ಗೆ ಏನ್ ಫರಕ್ ಅನ್ಸಿದ್ರಿ ಅಂದ್ರೆ ಕಾಯಿ ಕೊಡೋದ್ರಾಗ ಏನ್ ಫರಕ್ ಅನ್ಸಿದ್ರಿ? ಸ್ವಲ್ಪ ದಪ್ಪ ಆಗ್ತಾವ ಸರ್, ಲೆಂತ್ ಆಗ್ತಾವ್ರಿ. ಹ್ಞೂನ್ರಿ, ಇನ್ನೊಂದೇನಪ್ಪ ಅಂದ್ರೆ ಹೂವು ಉದ್ರದಾದ್ರು ಕಡಿಮೆ ಸರ್. ಅಂದ್ರೆ ಹೂವನು ಉದ್ರಲ್ಲ ಮತ್ತೆ ಕಾಯಿನೂ ಜಾಸ್ತಿ ಕೊಡ್ತಾವು. ಅಂದ್ರೆ ಗಿಡದ ಬೆಳವಣಿಗೆ ಸ್ವಲ್ಪ ದಪ್ಪ ಆಗಿರತ್ತ ಸರ್. ಓಕೆ, ಅಷ್ಟು ನಾನು ಅದೇ ಅಂದ್ರೆ ನಿಮ್ ಪ್ರಕಾರ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ. ಇಳುವರಿ ಎಷ್ಟು ಫರಕ್ ಅದ್ರಿ ಪರ್ಸೆಂಟೇಜ್ ದಾಗ್ರಿ? ಅದಕ್ಕೆ ಏನಿಲ್ಲಾಂದ್ರೆ ಒಂದು 40% ವರೆಗೂ ಡಿಫ್ರೆಂಟ್ ಬರ್ತದೆ ಸರ್. 30-40% ಡಿಫ್ರೆಂಟ್ ಬರ್ತದೆ. ಅಂದ್ರೆ ಡಿ ಎ ಪಿ ಹಾಕಿದಕ್ಕೆ 40% ಕಮ್ಮಿ ಬರ್ತದೆ, ಕೂಬಾ ಸಾಯಿಲ್ ಕಂಡೀಷನರ್ ಕಡಿಮೆ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗುತ್ತೆ ಸರ್. ಹ್ಞೂ, ಒಂದ್ 30-40% ಇದಕ್ಕೆ ಹೆಚ್ಚಿಗೆ ಬರ್ತದೆ. ಮತ್ ಗಿಡನು ಚಲೋ ಹೆಲ್ತಿ ಅದಾವು, ಗಿಡಗಳು ಹೆಲ್ದಿ ಅದ ಸರ್, ಅದ ರೋಗ ಜಲ್ದಿ ಬರಂಗಿಲ್ಲ ಸರ್. ರೋಗನು ಇಲ್ಲ ಅದ್ರಿ. ಈಗ ಡಿ ಎ ಪಿ ಇರೋದ್ಯಾನ ಸರ್ ಜಲ್ದಿ ಅರ್ಶನ ಆಗ್ತಾವ ಸರ್ ಎಲೆಗಳು. ಸರ್ ಅರ್ಶನ ಆಗಿ ನೀರಿಗೆ ಬಂದಾಗ ಸರ್ ಅದು ಅರ್ಶನ ಆಗಲಕ್ಕೂ ಸ್ಟಾರ್ಟ್ ಆಗ್ತದೆ, ಮಾಡಲಿಕ್ಕೆ ಅರ್ಶನ ಆಗುತ್ತೆ ಸರ್. ಸ್ವಲ್ಪ ಚಲೋ ಇರ್ತದೆ ಸರ್, ಅಚ್ಚಿಗಾದ ಬೆಳವಣಿಗೆ ಚಲೋ ಇರ್ತದೆ. ಚಲೋ ಅದರಿ. ಈಗ ಈಗ ನೀವು ನುಗ್ಗಿಕಾಯ್ದು ನೋಡಿ ಎಷ್ಟು ದಿವಸ ಐತ್ರಿ ಅಣ್ಣಾರ ನಿಮ್ಮಲ್ಲಿ ಅರ್ಜಿರೋ? ಇದು ಈಗ ಮೆಣಸಿನ ಗಿಡದ ಸಲ ಮತ್ತ ವೈಲಕ್ ಬಂದಿರುತ್ತ. ಈಗ ಮೆಣಸಿನ ಗಿಡದ ನಾ ನಿಮ್ಗೆ ಲೆಕ್ಕ 19,800 ರೂಪಾಯಿ ಎಕರೆ ಕೊಟ್ಟಿರ್ನ. ಇದು ನಿಮ್ ಖರ್ಚು ಹೆಂಗ ಅನಿಸ್ತದ್ರಿ? ಮಂದಿ ಮೆಣಸಿನಕಾಯಿಗೆ ಇದಕ್ಕ ಹೆಂಗ ಅನಿಸ್ತದ ಸರ್? 80,000-1,00,000 ಖರ್ಚು ವೆಚ್ಚ ಬರ್ತದೆ ಮೆಣಸಿನಕಾಯಿ ಮೇಂಟೆನೆನ್ಸ್ ಅದೇ ಮಾಡ್ಲಕ್ಕ ಅಂತ ಅಂದಿದ್ರು ಸರ್. ಅವ್ರೆ ಲೆಕ್ಕ ಅಷ್ಟೇ. ಆದ್ರೆ ಇದನ್ನ ನಾವ್ ಯೂಸ್ ಮಾಡಿ ಹೋದ್ಸಲ ಯೂಸ್ ಮಾಡಿದ್ದೀನಿ ಸರ್, ಇದನ್ನ ನಮ್ಗೆ ಗ್ಯಾರಂಟಿ ಆದಂತ ಅನ್ಸುತ್ತೆ ಸರ್. ಆಯ್ತ್ರಿ, ಮತ್ತೆ 10 ಸಲಗ್ನು ಉಪಯೋಗಿಸ್ಬೇಕು ಸರ್? 10 ಸಲ ಹತ್ತಿದ್ ನಿಮ್ ಲೆಕ್ಕ ಕೊಟ್ಟಿಲ್ರಿ, ಬರೀ 8,000-12,000 ರೂಪಾಯಿ ಹತ್ತೇನ್ 12,000 ರೂಪಾಯಿ ಆಗ್ತದ. ಅದನ್ನು ಖರ್ಚು ಕಮ್ಮಿ ಅನಿಸ್ತದ್ರೆ ಕಡಿಮೆ ಸರ್. ನೀವು ರೈತರಿಗೆ ಹೇಳ್ರಿ ಏನೋ ಅನ್ಬೇಕಂತ ಹೇಳಿ. ಏನ್ ಇಲ್ಲ ಸರ್, ಈಗ ಇವಾಗ ಇದನ್ನ ಮಾತ್ರ ಗ್ಯಾರಂಟಿ ಕೆಲಸ ಮಾತ್ರ ಮಾಡಿದೆ ಸರ್. ಯೂಸ್ ಹಂಗಂತೇಳಿ ಬೇಕಂತೇಳಿ ಒಂದ್ ಸಲ ಸ್ವಲ್ಪ ಪ್ರಮಾಣ ಯೂಸ್ ಮಾಡಿದೆ ಸರ್. ಯಾಕಂದ್ರೆ ರಿಸಲ್ಟ್ ನೋಡುವಾಗ ಅದ ಆಗ್ಬಾರ್ದು ಅಂತೇಳಿ ಬರೋದ್ರಿ. ನಮ್ ಇವಾಗ ನಂಬಿಕೆ ಬಂದ ಸರ್, ಹಂಗಾಗಿ ಮತ್ತೆ 2 ಎಕರೆ ಮೆಣಸಿನಕಾಯಿ ಇದನ್ನ ಯೂಸ್ ಮಾಡ್ಬೇಕಂತ. ಈಗ 3 ದಿನ ಆಯ್ತು ಸರ್ ಮೆಣಸಿನಕಾಯಿ ಸಸಿಗಳ ನಾಟಿ ಮಾಡಿ. ಓಕೆ, ಇವಾಗ ಇದನ್ನ ಯೂಸ್ ಮಾಡ್ಬೇಕು ಅಂತ ತಗೊಂಡ್ ಹೋಗಿ ಬಂದ್ವಿ. ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಕೆಮಿಕಲ್ ಗೊಬ್ಬರ ಕಂಡೀಷನರ್ ಏನ್ ಹೇಳ್ತೀರಿ? ತಮ್ಮ ಮನ್ಸಿಗೆ ಏನ್ ಅನಿಸ್ತದೆ? ಮನ್ಸಿಗೆ ಏನಕ್ಕೆ ಸರ್, ಕೆಮಿಕಲ್ ಯೂಸ್ ಮಾಡೋದ್ರಿಂದ ಭೂಮಿ ಹಾಳಾಗ್ತದೆ ಸರ್. ಒಂದು ಎರಡನೇನಪ್ಪ ಅಂದ್ರೆ ಸತತವಾಗಿ ಏನಾದ್ರೆ ಬೆಳವಣಿಗೆ ಆಗ್ಲಿ ಅದ ಆಗಂಗಿಲ್ಲ ಸರ್ ಡಿ ಎ ಪಿ ಯೂರಿಯಾ.
ಅಂತಂದ್ರೆ ಅದು ಹೆಂಗ್ ಡಿಎಪಿ ಯೂರಿಯಾ ಯಾವಾಗ ಕೊಟ್ಟಿರ್ತೀರಿ ಪಟ್ ಒಂದ್ ವಾರ ಅಷ್ಟೇ ಕೆಲಸ ಮಾಡಿರ್ತಾರೆ ಮತ್ತೆ ಅದು ಗಿಡಗಳಿಗೆ ಅಷ್ಟೇ ಡ್ರಾಪ್ ಆಗಿ ನಿಂತು ಬಿಡ್ತದೆ ಸರ್. ಆದ್ರೆ ಇದನ್ನ ಏನಾಗ್ತಾರೆ ಲೇಟ್ ಆಗಿ ಆದ್ರೂ ಪರವಾಗಿಲ್ಲರಿ, ಕಂಟಿನ್ಯೂ ಆಗಿ ಸತತ ಬೆಳವಣಿಗೆ ಇರುತ್ತೆ ಅಂತ ನಂದು ಅನಿಸಿಕೆ ಸರ್. ಆದಷ್ಟು ಇದನ್ನ ಯೂಸ್ ಮಾಡಿದ್ರೆ ತೇವಾಂಶ ಕಾಪಾಡ್ಕೊಂತ ಸರ್. ಆದ್ರೆ ಎಲೆ ಉದುರೋದಾಗ್ಲಿ, ಹೂವು ಆದ್ರೆ ಕಾಯಿ ಆದ್ರೆ ಆಗಂಗಿಲ್ಲ ಸರ್, ಹೂವುಗಳು ಉದುರಂಗಿಲ್ಲ ಸರ್. ಅಷ್ಟೇ, ಆದಷ್ಟು ಇದನ್ನ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಹೇಳ್ರಿ, ನಾಲ್ಕು ಮಂದಿ ರೈತರಿಗೆ ಏನದಲ್ರಿ, ನಮ್ಗೆ ಮಾತ್ರ ಅದಿದಾಗಿ ಸರ್ ಭರವಸೆ ಬಂದ್ರಿ, ಅದಕ್ಕೆ ಇದನ್ನ ನಾವು ಯೂಸ್ ಮಾಡಿ ಮತ್ತೆ ಹೇಳ್ತೇನೆ ಸರ್. ಥ್ಯಾಂಕ್ಸ್ ರೀಪ್ಪ, ನಮಸ್ಕಾರ ರೀ.